ಪೂಜ್ಯ ಸ್ವಾಮೀಜಿಯವರು ಹೇಳಿದ್ರು ಎರಡು ಕಾನೂನಿನ ಸಂಬಂಧಪಟ್ಟ ಮತಾಂತರ ಮತ್ತು ಗೋಹತ್ಯೆ ನಿಷೇಧ ಕಾನೂನನ್ನು ಎರಡೂ ಬಿಜೆಪಿಯವರು ತಂದ್ರಷ್ಟೇ ನಾಟಕ ಮಾಡಿದ್ರಷ್ಟೇ ಬಿಜೆಪಿಯವರು ಏನು ಅದನ್ನು ಆಚರಣೆ ಮಾಡುವಂಥ ಪ್ರಕ್ರಿಯೆ ಏನೂ ಮಾಡಲಿಲ್ಲ ಎಳ್ಳಷ್ಟು ಮಾಡಲಿಲ್ಲ ಅವರಿಗೆ ತಲೆ ಮೇಲೆ ಸರಿಯಾಗಿ ಪಾಠ ಕಲಿತರು ನಾಟಕ ಮಾಡಿದ ಪರಿಣಾಮದಿಂದ ಗೋಹತ್ಯಾ ನಿಷೇಧ ಕಾನೂನನ್ನು ಜಾರಿ ಮಾಡಿದ್ರು ಒಂದೇ ಒಂದು ಗೋವಿನ ರಕ್ಷಣೆ ಮಾಡಲಿಲ್ಲ ಒಂದೇ ಒಂದು ಕಸಾಯಿಖಾನೆಯನ್ನು ಸೀಸ್ ಮಾಡಲಿಲ್ಲ ಇವರು ಗೋಶಾಲೆಗಳನ್ನು ಪ್ರಾರಂಭ ಮಾಡಲಿಲ್ಲ ಇವರು ಗೋವಿನ ಶಾಪ ತಟ್ಟಿತು ಬಿಜೆಪಿಯವರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ನಾಟಕ ಮಾಡ್ತಾ ಇದ್ರು ನೀವು ಹಿಂದೂ ಸಂಘಟನೆಗಳ ಯಾರಾದರೂ ಗೋಕಳ್ಳರನ್ನು ಹಿಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಬಿಜೆಪಿಯವರ ಕೇಸ್ ಹಾಕಿದ್ರು ಸೊ ಇಂಥ ಈ ಮತಾಂತರ ನಿಷೇಧ ಕಾನೂನನ್ನು ಕೂಡ ಬರೇ ಒಂದು ಪೇಪರ್ನಲ್ಲಿ ಮಾಡಿ ಅದನ್ನು ಜಾರಿ ತಂದ್ರಷ್ಟೇ ವಿನಃ ಒಂದೇ ಒಂದು ಇಲ್ಲೀಗಲ್ ಕಾನೂನು ಬಾಹಿರ ಚರ್ಚ್ವನ್ನು ಸೀಸ್ ಮಾಡಲಿಲ್ಲ ನಾವೇ ಹಿಂದೂ ಸಂಘಟಕರು 3,000 ಕಾನೂನು ಬಾಹಿರ ಚರ್ಚ್ಗಳಿದ್ದಾವೆ ಅಂತೇಳಿ ಪಟ್ಟಿ ಮಾಡಿ ಬಿಜೆಪಿಯವರು ಮುಖಕ್ಕೆ ಹಿಡಿದ್ರೆ ಒಂದೇ ಒಂದು ಸೀಸ್ ಮಾಡಲಿಲ್ಲ ಇವರು ಇವತ್ತು ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಬಿಜೆಪಿಯವರಿಗೆ ಮತಾಂತರ ನಿಷೇಧ ಕಾನೂನಿನ ಸಂಬಂಧಪಟ್ಟ ಹಾಗೆ ಗೋಹತ್ಯಾ ನಿಷೇಧ ಕಾನೂನು ಪಟ್ಟ ಹಾಗೆ ನೀವು ಮಾತನಾಡೋಕ್ಕೆ ಲಾಲಾಯ್ಕರಿದ್ದಾರೆ ನೀವು ನಿಮಗೇನೂ ನೈತಿಕತೆ ಇಲ್ಲ ಅದರರ್ಥ ವಾಪಸ್ ತಗೊಂಡವರು ಕಾಂಗ್ರೆಸ್ನವರು ಬಹಳ ಒಳ್ಳೆಯವರು ಅಂತ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ನವರಂತೂ ಮುಸ್ಲಿಂ ಓಟಿಗೋಸ್ಕರ ಇಡೀ ಜೀವನ ಪೂರ್ತಿ ಬರೀ ಅದನ್ನೇ ಮಾಡ್ಕೊಂಡು ಬಂದಿದ್ದರಿಂದ ಇಡೀ ದೇಶದಲ್ಲಿ ಸೋತು ಹೋಗಿದ್ರಿ ಮತ್ತೆ ಅದೇ ಹೊಂಡದಲ್ಲಿ ಬೀಳಕ್ಕೆ ಹೋಗಬೇಡಿ ಹಾಗೇನಾದರೂ ನೀವು ಅದನ್ನೇ ಮಾಡೋದಾದರೆ ರಾಷ್ಟ್ರೀಯ ಕಾಂಗ್ರೆಸ್ ಬದಲಾಗಿ ನೀವು ಜಮಾತೆ ಇಸ್ಲಾಂ ಕಾಂಗ್ರೆಸ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ